ಹಟ್ಟಿ ಗೊಬ್ಬರ ಹಾಕಿ ವಿಸ್ತರಣೆ ಸ್ಲೋ ಅಂತ ಹೇಳ್ಬೋದು. ಸ್ಲೋ ಸ್ಲೋ ಹೌದು, ಆದರೆ ಎಫೆಕ್ಟ್ ಅದು ಒಂದೇ ಬರ್ತದೆ. ಅಡಿಕೆ ಹಳದಿ ಎಲೆ ರೋಗ ಎಲ್ಲೆಡೆಯೂ ಕಂಡುಬರುತ್ತಿದೆ. ಹಲವು ವರ್ಷಗಳಿಂದ ಸಂಪಾಜೆ ಭಾಗದಲ್ಲಿ ಮಾತ್ರ ಕಂಡುಬಂದಿದ್ದ ರೋಗವು ಈಗ ವೇಗವಾಗಿ ವಿಸ್ತರಣೆಯಾಗುತ್ತಿದೆ. ಈ ಸಮಯದಲ್ಲಿ ವಿವಿಧ ಔಷಧಿಗಳ ಬಗ್ಗೆ ಸಲಹೆಗಳು ಬರುತ್ತಿವೆ, ಆದರೆ ಯಾವ ಔಷಧಿಗಳು ಇದುವರೆಗೂ ಪರಿಣಾಮಕಾರಿಯಾಗಿ ಕೆಲಸ ಮಾಡಿಲ್ಲ. ಹಳದಿಯಲ್ಲಿ ರೋಗ ವಿಸ್ತರಣೆಯಾಗುತ್ತಲೇ ಇದೆ. ಸಮಸ್ಯೆಗಳ ನಡುವೆಯೂ ಕೆಲವು ಕೃಷಿಕರು ಸಾವಯವ ಕೃಷಿಯನ್ನು ಮಾಡುತ್ತಿದ್ದಾರೆ. ಅಂತಹ ತೋಟಗಳಲ್ಲಿ ರೋಗ ವಿಸ್ತರಣೆಯ ಪ್ರಭಾವ ಕಡಿಮೆಯಾಗಿದೆ ಎಂದು ಹೇಳುತ್ತಾರೆ. ಅಡಿಕೆ ಹಳದಿಯಲ್ಲಿ ರೋಗವು ಇಂತಹ ತೋಟಗಳಿಗೆ ನಿಧಾನವಾಗಿ ಬರುತ್ತವೆ ಮತ್ತು ಹರಡುತ್ತವೆ ಎಂದು ಹೇಳುತ್ತಾರೆ. ಇಂತಹ ಕೃಷಿ ಕೂಡ ಇಂದು ಹಳದಿಯಲ್ಲಿ ರೋಗ ಪೀಡಿತ ಪ್ರದೇಶದಲ್ಲಿ ಅಗತ್ಯವಾಗಿದೆ. ರೋಗ ವಿಸ್ತರಣೆಯನ್ನು ಸ್ವಲ್ಪ ನಿಧಾನವಾಗಿಸಬಹುದು ಎಂಬುದು ಸಾವಯವ ಕೃಷಿಕರ ಸಲಹೆಯಾಗಿದೆ. ನನಗೆ ಇರೋದು ಸಾಧಾರಣ 1 ಎಕರೆ ತೋಟ, ಇದರಲ್ಲಿ ಸಾಧಾರಣ 25% ಎಫೆಕ್ಟ್ ಆಗಿದೆ. 5 ವರ್ಷದಿಂದ ಸ್ಟಾರ್ಟ್ ಆದ ನಮ್ಮಲ್ಲಿ, ಈಗ ಕ್ರಮೇಣ 75% ಇಲ್ಲ. ಅಂದರೆ ನಮಗೆ ಕಾಣುವಂಥದ್ದು ಈಗ 75% ಇಲ್ಲ, ಅಂದರೆ ಕೆಲವು ಹಸಿರು ಮರ ಇದ್ದಲ್ಲಿ ಕೂಡ ಅದು ಬರ್ತಾ ಉಂಟು. ಹಳದಿ ರೋಗದ ಎಫೆಕ್ಟ್ ಅಂದರೆ ನಾವು ಹಣ್ಣಡಿಕೆ ನೋಡುವಾಗ ಚಂದ ಇರ್ತದೆ, ಒಳಗೆ ಹೊಡೆದು ನೋಡಿದರೆ ಅದು ಹಳದಿ ರೋಗ ಅಂತಲೇ. ಇಲ್ಲ, ನಮಗೆ ಗೊತ್ತಿದ್ದಾಗೆ ಕೆಲವರು ಹೇಳ್ತಾರೆ ಈ ಸಗಣಿದು ಸಾವಯವ ಮಾಡಿ ಹಾಕ್ಬೋದು ಅಥವಾ ಬೇರೆ ಬೇರೆ ಥರದಲ್ಲಿ 2-3 ಥರದಲ್ಲಿ ಹೇಳಿದ್ದಾರೆ. ಅದಂದರೆ ನಮಗೆ ಈಗ ಇಷ್ಟು ಎಫೆಕ್ಟ್ ಆದ ಮೇಲೆ ನಮಗೆ ಅದು ಪ್ರಯೋಜನ ಇಲ್ಲ ಅಂತ ಕಾಣ್ತದೆ. ಇಳುವರಿ ಕಡಿಮೆ ಅಂದರೆ ಅದು ಹಳದಿ ರೋಗ ಬಂದು ಸಣ್ಣ ಅಡಿಕೆಯಲ್ಲೇ ಅದು ಬೀಳೋದು. ಕ್ರಮೇಣ 1-2 ವರ್ಷ ಚಂದ ಒಂದು ಅಡಿಕೆ ಸೈಜ್ ಇರ್ತದೆ, ಆಮೇಲೆ ಆಮೇಲೆ ನಾವು ಎಷ್ಟು ಈಟ ಹಾಕಿದರೂ ಕೂಡ ಅದು ಅಡಿಕೆ ಕಡಿಮೆ. 30 ಗಿಡಕ್ಕೆ ನಾವು ಬರೇ ಹಟ್ಟಿ ಗೊಬ್ಬರ ಹಾಕಿ ನೋಡಿದ್ದೇವೆ, ಅದರಲ್ಲಿ ಈಗ 3 ಗಿಡ ಅದು ಕಾಣ್ತಾ ಉಂಟು. ಹಟ್ಟಿ ಗೊಬ್ಬರ ಹಾಕಿ ವಿಸ್ತರಣೆ ಸ್ಲೋ ಅಂತ ಹೇಳ್ಬೋದು. ಸ್ಲೋ ಸ್ಲೋ ಹೌದು, ಆದರೆ ಎಫೆಕ್ಟ್ ಅದು ಒಂದೇ ಬರ್ತದೆ. ಹೌದು.